ಆ ಪಾಪ ಆಂಧ್ರ ಬ್ಯಾಂಕ್ ಮೇಲುಗಡೆನೆ ಅವ್ರ ತಂದೆ ತಾಯಿಗಳೆಲ್ಲ ಇದ್ದರು. ಅವ್ರು ನಾನು ಬಂದ ಕೂಡಲೇ ನನ್ನನ್ನು ಸ್ವಾಗತ ಮಾಡಿದ್ರು ಒಂದು ರೀತಿಯಲ್ಲಿ. ಆಯಿತು, ಮನೆ ಒಳಗಡೆ ಹೋದೆ. ಹೋದ ಕೂಡಲೇ ಅವರ ಪರಿಚಯ ಮಾಡಿಕೊಂಡ್ರು. ನಮ್ಮದೇ ಹೋಟೆಲ್ ಇದೆ, ಫಿಶ್ ಹೋಟೆಲ್ ಇದೆ, ಅಲ್ಲಿಂದ ಫಿಶ್ ತಂದಿದ್ದೀನಿ, ಫಿಶ್ ತಿಂತೀರಲ್ಲ ನೀವು ಅಂದರು. ಆಯಿತು, ತಿಂತೀನಿ ಅಂದೆ. ಊಟ ಮಾಡ್ತಾ ನಾನು, ಅನುಷ್ಕಾ, ಅವ್ರ ತಂದೆ ತಾಯಿಯೆಲ್ಲ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ತಾ ನಾನು ಹೇಳಿದೆ, ನಾನು ನಿಮ್ಮ ಮಗಳಿಗೆ ಹೇಳಿದೆ, ನೀ ತುಂಬ ಚೆನ್ನಾಗಿದೆಯಲ್ಲಮ್ಮ, ಯಾಕೆ ಸಿನಿಮಾದಲ್ಲಿ ಮಾಡಬಾರ್ದು ಅಂತ. ಸರಿ, ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಅವಳನ್ನ ತುಂಬ ಜನ ಹೇಳ್ತಾರೆ ನೀವು ಸಿನಿಮಾದಲ್ಲಿ ಮಾಡಿಸಿ ಮಾಡಿಸಿ ಅಂತ. ಅವಳು ಇನ್ನೂ ಸೆಕೆಂಡ್ ಪಿ ಯು ಓದ್ತಾ ಇದ್ದಾಳೆ, ಇನ್ನೂ ಅವಳಿಗೆ 18 ಇಯರ್ಸು, ಈಗಲೇ ಬೇಡ, ಒಂದು ಡಿಗ್ರಿ ಒಂದು ಆಗಲಿ ಅಂತ ನನ್ನ ಆಸೆ. ತುಂಬ ಆಫರ್ ಬಂತು ಅಂದರು. ಸರಿ, ಅಲ್ಲ ನೀವು ಹೇಳೋದು ಕರೆಕ್ಟೆ, ಒಂದು ಕೆಲಸ ಮಾಡೋಣ, ಅವಳದ್ದು ಈಗಲೇ ಒಂದು ಫೋಟೋಶೂಟ್ ಮಾಡಿಸಿಡ್ತೀನಿ ನಾನು, ಅದಕ್ಕೆ ನೀವು ದುಡ್ಡೇನು ನೀವು ಕೊಡೋದು ಬೇಡ, ನನ್ನ ಇದರಿಂದಲೇ ಮಾಡಿಸ್ತೀನಿ. ನನ್ನ ಫ್ರೆಂಡ್ ಒಬ್ಬರು ಡಿ ಸಿ ನಾಗೇಶ್ ಅಂತ ಇದ್ದಾರೆ, ಅವರು ತುಂಬ ಆರ್ಟಿಸ್ಟ್ದೆಲ್ಲ ಫೋಟೋಶೂಟ್ ಮಾಡಿಸಿದ್ದಾರೆ. ಅವರೊಂಥರ ಲಕ್ಕಿ ಹ್ಯಾಂಡ್, ಅದು ಅಲ್ಲದೆ ಅವ್ರು ಫೋಟೋಶೂಟ್ ಮಾಡಿದ್ರು ಎಷ್ಟೋ ಜನ ಇವತ್ತು ಹೀರೋಯಿನ್ ಆಗಿ ಮಿಂತಾ ಇದ್ದಾರೆ. ನಾನು ಮಾತಾಡ್ತೀನಿ ಬೇಕಾದರೆ. ಆಯಿತು, ತೊಂದರೆ ಇಲ್ಲ, ಮಾತಾಡಿ. ನಾನೊಂದು ಸ್ವಲ್ಪ ಸಿನಿಮಾ ಬ್ಯುಸಿಲೇ ಇದ್ದೆ. ಒಂದು 15 ದಿನಗಳು ಬಿಟ್ಟು ನಾನೇ ನಂಬರ್ ಕೊಟ್ಟಿದ್ರು, ನಾನು ಫೋನ್ ಮಾಡಿದೆ ಅವ್ರ ತಂದೆಗೆ, ನೋಡಿ ನಾನು ಡಿ ಸಿ ನಾಗೇಶ್ ಹತ್ರ ಮಾತಾಡಿದ್ದೀನಿ, ನೀವು ಏನಾದರೂ ನ್ಯಾಷನಲ್ ಕಾಲೇಜ್ ಹತ್ರ ಅವ್ರ ಮನೆ ಇದೆ, ಅಲ್ಲಿಗೆ ಬಂದರೆ ಅವ್ರು ಅಲ್ಲಿಂದ ಅವ್ರ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ, ಬರಲಿಕ್ಕಾಗುತ್ತಾ? ನ್ಯಾಷನಲ್ ಕಾಲೇಜ್ ಹತ್ರ ನಾನು ಅಡ್ರೆಸ್ ಹೇಳಿದೆ ಇಂಥ ಕಡೆ ಅಂತ. ನ್ಯಾಷನಲ್ ಕಾಲೇಜಿಗೆ ಸರ್ಕಲಲ್ಲೇ ಅವ್ರ ಮನೆ ಬರುತ್ತೆ, ಡಿ ಸಿ ನಾಗೇಶ್ ಮನೆ. ಹಿಂದೆ ಆಯಿತು ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ, ನಾನು ಡಿ ಸಿ ನಾಗೇಶಿಗೆ ಹೇಳಿದೆ, ಮೇಕಪ್ಪು ಎಲ್ಲ ನೀನೇ ಅರೇಂಜ್ ಮಾಡಿಡಪ್ಪ, ಕಾಸ್ಟ್ಯೂಮು ಮೇಕಪ್ಪು, ಕಾಸ್ಟ್ಯೂಮ್ ಏನು ನೀನು ಅರೇಂಜ್ ಮಾಡಬೇಡ, ಮೇಕಪ್ ಮೇನ್ ಒಂದು ಅರೇಂಜ್ ಮಾಡಿಡಿ ಅಂತ ಅವ್ರಿಗೆ ಹೇಳಿದ್ದೆ. ನಿಮ್ಮಲ್ಲಿ ಯಾವುದೇ ಅದು ಒಳ್ಳೊಳ್ಳೆ ಡ್ರೆಸ್ ಇದೆಯಾ ಎಲ್ಲ ತೊಗೊಬನ್ನಿ, ಅಲ್ಲೇ ರೂಮ್ ಇದೆ, ಅಲ್ಲೇ ಬೇಕಾದ ಡ್ರೆಸ್ ಚೇಂಜ್ ಮಾಡ್ಕೊಬೋದು, ಮೇಕಪ್ ಮೆನ್ಗೂ ನಾನು ಹೇಳಿರ್ತೀನಿ ಅಂದರು. ಆಯಿತು ಸರ್ ಅಂದರು. ನೆಕ್ಸ್ಟ್ ಡೇ ನಾನು ಆ ಹುಡುಗಿ ಬಂದಳು, ಮೊದಲು ಹೇಳಿದಂತೆ ಡಿ ಸಿ ನಾಗೇಶು ಅವಳನ್ನ ನೋಡಿದ್ರು. ನೋಡಿದ ಮೇಲೆ ಅಲ್ಲೇ ಕೆಲವು ಫೋಟೋಸ್ ಎಲ್ಲ ತೆಗೆದ್ರು, ಕೆಲವು ಕಾಸ್ಟ್ಯೂಮು ಇಲ್ಲ, ಅಲ್ಲೊಂದೆರಡು ಚೇಂಜ್ ಮಾಡಿಸಿ ಒಂದಷ್ಟು ಫೋಟೋ ತೆಗೆದ್ರು. ಆಮೇಲೆ ಅಲ್ಲಿ ಹನುಮಂತ ನಗರದಲ್ಲಿ ಒಂದು ಸ್ಟುಡಿಯೋ ಅವ್ರದ್ದೇ ಇರಬೇಕೇನ, ಅಲ್ಲಿ ಕರ್ಕೊಂಡು ಹೋದರು, ಅಲ್ಲೂ ಒಂದಷ್ಟು ಫೋಟೋ ಎಲ್ಲ ತೆಗೆದ್ರು. ಆ ಫೋಟೋ ತೆಗೆಯುವಾಗಲೇ ಅವರೊಂದು ಹೇಳಿದ್ರು, ಕೊಡ್ಲು ಈ ಹುಡುಗಿ ನಾನು ಇವತ್ತೇ ಭವಿಷ್ಯ ಹೇಳ್ತೀನಿ, ಮುಂದೆ ತುಂಬ ದೊಡ್ಡ ನಟಿ ಆಗ್ತಾಳೆ, ನೀವು ನೋಡಿ ಅದನ್ನು ನಿಮ್ಮ ಪಿಕ್ಚರಿಗೆ ಫಸ್ಟ್ ಯೂಸ್ ಮಾಡ್ಕೊಳ್ಳಿ, ನೀವು ನಿಮ್ಮದು ನೆಕ್ಸ್ಟ್ ಪಿಕ್ಚರಿಗೆ ಯಾಕೆ ನೀವು ಹಾಕ್ಕೊಳ್ಬಾರ್ದು ಅಂದರು. ಇಲ್ಲ ಕೇಳಿದೆ ನಾನು, ಬಟ್ ಅವ್ರ ತಾಯಿ ತಂದೆಗೆ ಈಗಲೇ ಅವಳನ್ನ ಇಂಡಸ್ಟ್ರಿಗೆ ತರೋಕ್ಕೆ ಇಷ್ಟ ಇಲ್ಲ, ಅವಳು ಎಜುಕೇಷನ್ಗೆ ತೊಂದರೆ ಆಗುತ್ತೆ ಅಂತ, ಸುಮ್ಮನೆ ಒಂದು ಫೋಟೋ ಸೆಟ್ ಇರಲಿ ಅಂತ ಮಾಡ್ತಾಯಿದ್ದೀನಿ. ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಾಡಿದ್ರೆ ನಿಮ್ಮ ಪಿಕ್ಚರೇ ಫಸ್ಟು ಅಂತಲೂ ಹೇಳಿದ್ದಾರೆ ಅಂತ ಹೇಳಿದೆ. ಆಯಿತು, ಊಟ ಆಯಿತು, ಒಳ್ಳೆಯ ಊಟ, ಫಿಶ್ ಅವ್ರ ಹೋಟೆಲ್ದೆ ಚೆನ್ನಾಗಿತ್ತು ಊಟ. ಊಟ ಹಾಕಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ, ಸೀದಾ ಹೊರಟೋದ್ರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.